ವ್ಯಕ್ತಿಗೆ ಅಥವಾ ಮನೆಯಾಗ ಜನರ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕು ಅವನು ತೋರಿಸ್ಬೇಕು. ಅಥವಾ ನಿಮ್ಮ ಊರ ಹೊಳೆ ಜಡ್ಡಿಗೆ ಅದ ನೀರು ಬರಕತ್ತಾವ, ನೀರು ಬಂದು ಇಲ್ಲಿ ಕೂಡ ನೀರ ಗುಣಮಟ್ಟ ಪ್ರಭಾವ ಬಂದ ತಕ್ಷಣ ಏನು ಮಾಡಬೇಕು ಅವನು ತೋರಿಸ್ಬೇಕು. ಏನೋ ಒಂದು ಇಪ್ಪತ್ತಾಗತ್ತ ಅಲ್ಲಿ ಉಪಕರಣ ಆಗಿರ್ಬೋದು ಅಥವಾ ಪೊಲೀಸ್ ಸಹಾಯ ಏನೇ ಬೇಕಾದ್ರೂ ಒಂದೊಂದು ಸಚಿವರ ತಕ್ಷಣ ಬಗ್ಗೆ ರಕ್ಷಣೆ ಮಾಡ್ತೀವಿ. ಇನ್ನೊಂದು ಯಾಕೆ ಮಕ್ಕಳಿಗೆ ಭಾಳಷ್ಟು ಮಕ್ಕಳಿಗೆ ಶಾಲೆ ಕೆಲಸ ಸಣ್ಣ ಸಣ್ಣ ಮಕ್ಕಳು 18 ವರ್ಷ ಎಲ್ಲ ಸಜಾಕಿರ ಮಕ್ಕಳು ಅಂದ್ರೆ ಏನ್ ಮಾಡ್ತೀರಿ ಡಬಲ್ ಮಾಡಿಬಿಡ್ತೀನಿ. ಅದು ಎಷ್ಟೋ ಮಕ್ಕಳು ನಾವು ನೋಡ್ತೀವಿ 18 ವರ್ಷ 15 ವರ್ಷ ಡಬಲ್ ಮಾಡ್ಕೊಂಡಿರ್ತಾರ ಮಕ್ಕಳು. ಅವರು ಓದಿಸಿ ಒಳ್ಳೆ ಮೌಲ್ಯ ಕೊಟ್ಟು ಒಳ್ಳೆ ಮಹಿಳೆ ಮಾಡ್ಬೇಕು ನಿಮ್ಗೆ ಎತ್ತು ಹೊತ್ತು ಬೆಳೆಸಂತ ತಂದೆ ತಾಯಿ ಕರ್ತವ್ಯ ಇರ್ತದೆ. ನಮ್ಮ ಊರಲ್ಲಿ ಒಂದು ಮನೆ 15 ಏನಾಯ್ತಪ್ಪಂದ್ರ ನನ್ನ ಸೇರಿ ಶಾಲೆಗೆ ಓದ್ಕೊಂಡ್ರಿ ದೊಡ್ಡ ಬೋರ್ಡ್ ಕೊಟ್ಟು ಏನಾಯ್ತಪ್ಪ ಅಂದ್ರೆ ಹುಷಾರಿಗಳು ಫಸ್ಟ್ ಪಾಸಿಗಳು ಸೆಕೆಂಡ್ ಕ್ಲಾಸ್ ನಾಲ್ಕು ಪಾಸ್ ಅವ್ರು ಮುಖ್ಯ ರಾಯಿ ಸಾಯಿ ಸಾಯಿ ಟೈಮ್ ನನ್ನ ಮೊಮ್ಮಗಳು ಮತ್ತೆ ನೋಡಿ ಸಾಯಿ ಬಂದಿರ್ತಾರ ನೋಡ್ರಿ ಬಾಲ್ಯ ವಿವಾಹ ಹೆಂಗ್ ಮಾಡ್ತಾರಂದ್ರ ಅವ್ನು ಆಯ್ದು ಕನಸೇನಿರ್ತಾರ ನನ್ನ ಮೊಮ್ಮಗಳ ಮದಿ ನೋಡಿ ನಾನು ಕಣ್ಣು ಮುಚ್ಚಬೇಕಂತಿರ್ತಾರ ಅಂತ ಯಾರು ಆಯಿ ಮೊಮ್ಮಗಳಿಗೆ ಮದಿ ಮಾಡ್ಬಿಡ್ತಾರ ಯಾರಿಗೆ ಸ್ವಂತ ಮಾವಿಗೆ ಕೊಟ್ಟು ಆ ಹುಡುಗಿ ನನ್ನ ಸುದ್ದಿ ಓದ್ತಿಳು ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ಬಂದಳು ನಾವು ಸೆಕೆಂಡ್ ಕ್ಲಾಸ್ ಫಸ್ಟ್ ಸೆಕೆಂಡ್ ಇಯರ್ ಅತಿ ಅಡ್ಮಿಷನ್ ಮಾಡ್ತಾಳ ಲಗ್ನ ಮಾಡ್ಬಿಡ್ತಾರ ನಾವು ಓದ್ತೀವಿ. ಇವತ್ತು ಏನಾದ್ರಪ್ಪ ಅಂದ್ರೆ ಗಂಡು ತೀರ್ಕೊಂಡನ್ನ ಮೂರು ಮಕ್ಕಳಾಗ್ಯಾವ ಈ ರ್ಯಾಂಕ್ ಸ್ಟೂಡೆಂಟ್ ಇದ್ದೈತಿ ಮೂರು ಮಕ್ಕಳಾಗ್ಯಾವ ಹೆಣ್ಮಕ್ಕಳಾಗ್ಯಾವ ಇವತ್ತು ನಾವು ಆಕೆಕ್ಕಿಂತ ದರಡಿದಲ್ಲಿ ಬಂದು ಒಂದು ಮಗು ಮಾಡ್ತೀವಿ ಆಕೆ ಏನಾದರೂ ಓದಿದ್ದಳು ಅಂದ್ರೆ ಒಂದು ದೊಡ್ಡ ಅಧಿಕಾರ ಇತ್ತು. ಇದು ಯಾರಪ್ಪ ಕಸಿಗೆ ಯಾರು ಬಂದ್ರೆ ಮಾಡ್ರು ಹಾಂ ಮನೆಯಲ್ಲ ಹಿಂಗಾಗಿ ಬಾಲ್ಯ ವಿವಾಹ ಮಾಡಂಗಿಲ್ಲ ಬಾಲ್ಯ ವಿವಾಹ ಸಣ್ಣ ಮಕ್ಕಳಿಗೆ ಮದುವೆ ಮಾಡಂಗಿಲ್ಲ. ಯಾಕೆ ಮಾತಾಡಪ್ಪ ಆ ಮಕ್ಕಳಿಗೆ ಮದುವೆ ಅಂದ್ರೆ ಆ ಮಕ್ಕಳು ದೈಹಿಕವಾಗಿ ದಷ್ಟಪುಷ್ಟ ಆಗಿಲ್ಲ ಮಾನಸಿಕವಾಗಿ ಬುದ್ಧಿ ಬೆಳವಣಿಗೆ ಆಗಿಲ್ಲ ಆಡ ವಯಸ್ಸು ಆಟ ಆಡ ವಯಸ್ಸು ತಲೆ ವಯಸ್ಸು ಆ ಮಕ್ಕಳಿಗೆ ಮದುವೆ ಮಾಡಿಕೇಸಿ ಆ ಗಂಡು ಜೊತೆ ಜೀವನ ಮಾಡಿ ಅಲ್ಲ ಅತ್ತಿ ಮಾವ ಹೆಂಗಿರ್ತಾರೋ ನೆಗಡಿದಾರೆ ಹೆಂಗಿರ್ತಾರೋ ನ್ಯಾಗಿನಿ ಹೆಂಗಿರ್ತಾರೋ ಮೈದಾರೆ ಹೆಂಗಿರ್ತಾರೋ ಆ ಮನಿ ಬಂದು ಮನೆ ಇನ್ನೊಂದು ಮನೆ ಕೊಟ್ಟಾಗ ಆಗಿದ್ದು ಬುದ್ಧಿ ಏನಾಗಿರ್ಬೇಕು ಅಂದ್ರೆ ಏನಾಗಿತ್ತು ಎಲ್ಲರೂ ತಿಳ್ಕೊಂಡಿರ್ಬೇಕಿ ಬದುಕಬೇಕು ನಾನು ಬದುಕ್ತೀನಿ ಗಂಡನ ಜೊತೆ ಅಂದಾಗ ಮದುವೆ ಮಾಡ್ಬೇಕು. ಅದಕ್ಕೆ ಸರ್ಕಾರ ಏನ್ ಮಾಡಿರ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ 18 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಅದ ಮದುವೆ ಮಾಡಿದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆರೋಗ್ಯವಾಗಿ ಜೀವನ ಮಾಡ್ತಾರೆ. ಈ ಸಣ್ಣ ಮಕ್ಳು ಮದುವೆ ಮಾಡಿ ಹ್ಯಾಂಗ ಹ್ಯಾಂಗಿರ್ತಾರೆ ಆಟ ಆಡ ವಯಸ್ಸ ತಲೆ ವಯಸ್ಸ ಆಗ್ತಿ ಹೋಗಿ ಗಂಡನ ಜೊತೆ ಜೀವನ ಮಾಡಿದ್ರೆ ಆಗುತ್ತಾ ಅದು ಮಾಡಿದ್ರಪ್ಪ ಅಂದ್ರೆ ಏನಾಗ್ತಪ್ಪ ಅಂದ್ರೆ 15 ವರ್ಷ 16 ವರ್ಷ ಮದುವೆ ಮಾಡ್ಕೊಂತ ಅಂದ್ರೆ ಮದಿ ಆಗ್ಬೇಕ ಶೋಭನ್ ಮಾಡ್ತೀನಿ ಶೋಭನ್ ಆಗುತ್ತೆ ನನ್ನ ಹೆಂಗ್ ಕಲಿತಾರೆ ನಿಮ್ಗೆ ಹೇಳ್ತೀನಿ ಮಾಡ್ತೀವಿ ಅಕ್ಕಿ ರಕ್ಷಣೆ ಮಾಡ್ತೀವಿ. ಯಾಕಪ್ಪ ಅಂದ್ರ ಅಕ್ಕಿ ಇನ್ನ 18
ಬಸ್ ರೋಡ್ ವ್ಯವಸ್ಥೆ ಆಗಿಲ್ಲ ಗೊತ್ತಾಯ್ತಲ್ಲ. ಇನ್ನೊಂದು ಕಾನೂನು ಮೊನ್ನೆ ಹೋಗ್ತದೆ ನಾನು 2012 ಆ ಕಾನೂನು ಹಿಂಗೆ ಆಗಲ್ಲ ಕಾನೂನು ಆ ಹೆಣ್ಮಕ್ಳಿಗೆ ಕೆಟ್ಟ ದೃಷ್ಟಿ ನೋಡೋದಿಲ್ಲ, ಕೆಟ್ಟ ದೃಷ್ಟಿ ಮಾತಾಡೋದಿಲ್ಲ, ಮುಟ್ಟಂಗಿಲ್ಲ. ಮುಟ್ಟದ ಇವಾಗ ಶಿಕ್ಷಣ ಏನಾದ್ರು ಬಂದು ಮುಟ್ಟಿದ್ರು ರೈತವಾಗಿ ಮುಟ್ಟಿದ್ರು ಕೆಟ್ಟ ದೃಷ್ಟಿ ಮುಟ್ತಾ ಇರ್ತಾರ ಹೆಣ್ಮಕ್ಳಿಗೆ ಕಾಮಕ ದೃಷ್ಟಿ ಮುಟ್ತಾ ಇರ್ತಾರ ಅಂತ ಅವ್ರು ಏನಾದ್ರು ಮುಟ್ಟ ಕಂಡು ಬಂದ್ರು ಸಾಕು ಸೇರಿಸ್ಕೋಬಾರ್ದು, ಬರೋದು ಸ್ಟೇಷನ್ ಬಿಡಬೇಕು ಕೇಸ್ ಕೊಡಬೇಕು ಅವ್ರು ಜೈಲಿಗೆ ಕಳಿಸ್ತೀನಿ. ಕಾನೂನು ಅದು ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಣೆ ಬಿಡಕ್ಕಾಗಿಲ್ಲ, ಕಾಯ್ದೆ ಪ್ರಕಾರ ಯಾರೇ ತಪ್ಪಾದ್ರೂ ಕೂಡ ನಾವು ಬಿಡಂಗಿಲ್ಲ. ಸಾಕ್ಷಿ ಹೆಂಗ್ ಹೇಳ್ತಾರೆ ಸಾಕ್ಷಿ ಏಕೆ ಆಗಿರೋ ಸಾಕ್ಷಿ ಅಕ್ಕಿ ಯಾಕೆ ಬಂದು ಓಪನ್ ಕೋರ್ಟ್ನೆ ಮಾಡಿರ್ತೀವಿ, ಕೋರ್ಟ್ನಾಗ ಏನು ಜಡ್ಜ್ ಒಬ್ಬರು ಇರ್ತಾರ ತಾಯಿ ಬಂದಿರ್ತಾರ ಮಗಳು ಬಂದಿರ್ತಾರ ಒಬ್ಬ ಸಾಕ್ಷಿ ಅಂತ ಸಾಕು ಒಂದು ಸೇರಿ ಜೈಲಿಗೆ ಕಳಿಸ್ತೀವಿ. ನೀವು ಶಾಲೆ ಹೊಟ್ಟೆ ಮಗಳು ಮಗಳು ಶಾಲೆ ಹೊಟ್ಟೆ ಏನಾದ್ರು ಬಂದು ಹೇಳೋಣ ಅಂತ ಸಾಕು ಬಂದು ಹೇಳ್ತಾ ಇದ್ರು ಅದಕ್ಕಾಗಿ ಮಕ್ಕಳು ಈಗ ನೀವು ಶಾಲೆ ಹೋಗ್ರೆ ಮಗನ ಶಾಲೆ ಹೋಗ್ತಾರಪ್ಪ ಅಂದ್ರೆ ಡಬ್ಬಕ್ ಹೋಗ್ಬೇಕಂದ್ರ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ನಮ್ಮ ನಮ್ಮ ಮಕ್ಕಳು ಇದ್ರಂದ್ರ ಆ ಮಕ್ಕಳು ಬ್ಯಾಗ್ನ ಒಂದು ಸಣ್ಣ ಕಾರು ಶಾಲೆಯಲ್ಲಿ.